ಪಾಪ್ಕಾರ್ನ್ ಮಾಡಕ್ ರೆಡಿ ಮಾಡಕತ್ತೀನಿ. ಕುಕ್ಕರ್ನಾಗ ಮಾಡ್ತೇನೆ. ಕುಕ್ಕರ್ನಾಗ ಮಾಡಿದ್ರೆ ಚಲೋ ಆಗತ್ತೆ, ಯಾಕಂತ ಹೇಳಿದ್ರೆ ಅದು ಉಬ್ಬಿ ಉಬ್ಬಿ ಬರ್ತಾವಲ್ಲ ಅವಾಗ. ಸೊ ಸಣ್ಣ ಪಾತ್ರೆ ಆದ್ರೆ ಎಲ್ಲ ಹೊರಗೆ ಬಂದ್ಬಿಡ್ತಾವು. ಇದಕ್ಕೆ ಲಿಡ್ ಕ್ಲೋಸ್ ಮಾಡಿದ್ರೆ ಚೆನ್ನಾಗವು. ಇವ್ ನೋಡ್ರಿ, ಇವನಿಗೆ ಸಮಾಧಾನ ಇಲ್ಲ. ಈಗ ನಾನು ಬೇಗ ಮಾಡ್ಕೊಡ್ಲಿಲ್ಲ ಅಂದ್ರೆ ಗ್ಯಾರಂಟಿ ಹುಚ್ಚಿಡ್ತಿರ್ಬಿಡ್ತೀವಿ ಇವನಿಗೆ. ಎಲ್ಲ ಅವನ ಕಟ್ ಮಾಡ್ತಾನೆ, ಅವನ ಹಾಕ್ತಾನೆ, ಅವನ ಆನ್ ಮಾಡೋದು, ಅವನ್ನ ಎಲ್ಲ ಮಾಡೋದು. ನಾನು ಹಿಂಗೆ ಮಾಡ್ತೇನೆ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಆಯಿಲ್ ಹಾಕ್ತೀನಿ, ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ತೇನೆ. ಮತ್ತು ಅದಕ್ಕೆ ಒಂದು ಸ್ವಲ್ಪ ಉಪ್ಪು, ಖಾರ, ಅರಿಶಿನ ಪುಡಿ ಹಾಕಿ ಅದನ್ನು ಬಿಸಿ ಮಾಡಿ ಲಿಡ್ ಕ್ಲೋಸ್ ಮಾಡ್ತೇನೆ. ಖಾರ ಜಾಸ್ತಿ ಹಾಕಂಗಿಲ್ಲ, ಇವನಿಗೆ ತಿನ್ನಕ್ಕಾಗಲ್ಲ. ಸ್ವಲ್ಪ ಖಾರ ಹಾಕ್ತಾನೆ ಅಷ್ಟೇ. ನೋಡೋಣ ಹೆಂಗೆ ಬರ್ತಾವ ಅಂತ ಹೇಳಿ ಆನ್ ಮಾಡು. ಅಲ್ಲೊಳ್ಳೆ ಪಾಪ್ಕಾರ್ನ್ ರೆಡಿ ಆಗುತ್ತೆ. ನೋಡ್ರಿ, ಕುಕ್ಕರ್ನ ಮಾಡಿದ್ದೆ ಎಷ್ಟು ಚಲೋ ಆತ ನೋಡ್ರಿ. ತುಂಬೈತಿ ಕುಕ್ಕರ್, ನಾನು ಎಷ್ಟು ಹಾಕಿದೆ ಅಂತ ತೋರಿಸಿದ್ದೆ ನಿಮಗೆ. ಸೊ ಪಾತ್ರೆಗ್ ಮಾಡೋದಾಗಿದ್ರೆ ಎಲ್ಲ ಹೊರಗೆ ಬಂದ್ಬಿಡ್ತಿದ್ವು, ಮತ್ತು ಅದಕ್ಕೆ ಸ್ಪೇಸ್ ಚೆನ್ನಾಗಿ ಸಿಗಲಿಲ್ಲ ಅಂತ ಹೇಳಿದ್ರೆ ಈ ಥರ ದೊಡ್ಡ ದೊಡ್ಡದು ಆಗಂಗಿಲ್ಲ, ಅದು ಸಣ್ಣ ಸಣ್ಣದಾಗ್ಬಿಡ್ತೈತಿ. ಪಾಪ್ಕಾರ್ನ್ ರೆಡಿ ಆದವು, ಇವನಿಗೆ ಹಾಕ್ಕೊಟ್ಟನಿ ರೆಡಿ ಆಗಿದ ತಕ್ಷಣ. ಚೆನ್ನಾಗದ ಚಿನ್ನು ಹೇಳಮ್ಮ, ಚೆನ್ನಾಗದವ. ಫ್ರೆಂಡ್ಸ್, ಇವಾಗ ಪಾಪ್ಕಾರ್ನ್ ರೆಡಿಯಾಗಿವೆ, ಅವನಿಗೂ ಹಾಕೊಟ್ಟೇನೆ, ನಾನು ತಿನ್ನಕತ್ತೇನೆ. ಚೆನ್ನಾಗಿವು, ಬಟ್ ಖಾರ ಕಡಿಮೆ ಆಗವು. ಖಾರ ಕಡಿಮೆ ಆದರೆ ನಮಗೆ ಇಷ್ಟ ಆಗಂಗಿಲ್ಲ, ಜಾಸ್ತಿ ಹಾಕಿದರೆ ಅವನಿಗೆ ಇಷ್ಟ ಆಗಂಗಿಲ್ಲ. ಸೊ ಪರವಾಗಿಲ್ಲ ಅಂತೇಳಿ, ಬಟ್ ಚೆನ್ನಾಗಿ ಬಂದವು.